ಮತಗಟ್ಟೆಗೆ ಭೇಟಿ ನೀಡಿದ ಮಾಧವಿ ಲತಾ ಮುಸ್ಲಿಂ ಮಹಿಳೆಯರಿಗೆ ಬುರ್ಖಾ ತೆಗೆಸಿ ಐಡಿ ಕಾರ್ಡ್ಗಳನ್ನು ಚೆಕ್ ಮಾಡಿದ್ದಾರೆ. ಈಗಾಗಲೇ ಬಿಜೆಪಿ ಹಾಗೂ ಮೋದಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ದೇವಸ್ಥಾನ, ಚರ್ಚ್, ಮಸೀದಿ, ಹಿಂದೂ ಮುಸ್ಲಿಂ ಅನ್ನೋದನ್ನ ಚುನಾವಣೆಗೆ ಬಳಸಬಾರದು ಅನ್ನೋ ನಿಯಮವನ್ನು ಸಹ ಉಲ್ಲಂಘಿಸಿದ್ದಾರೆ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಈದಿನ.com. ನಾನು ಜಿ ಎಂ ಪವಿತ್ರ. ಬುರ್ಖಾ ವಿವಾದ ಈ ಹಿಂದೆ ಉಡುಪಿಯಲ್ಲಿ ಶುರುವಾಗಿ ಇಡೀ ಭಾರತದ ತುಂಬೆಲ್ಲ ಹರಡಿತು. ಇದೀಗ ಮತ್ತೊಮ್ಮೆ ಅದೇ ಬುರ್ಖಾ ವಿವಾದ ಭುಗಿಲೆದ್ದಿದೆ. ಈಗಾಗಲೇ ಬಿಜೆಪಿ ಹಾಗೂ ಮೋದಿ ಹೋದಲ್ಲಿ ಬಂದಲ್ಲಿ ನಿಂತಲ್ಲಿ ಕುಂತಲ್ಲಿ ಹಿಂದೂ ಮುಸ್ಲಿಂ ದ್ವೇಷ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ದೇವಸ್ಥಾನ, ಚರ್ಚ್, ಮಸೀದಿ, ಹಿಂದೂ ಮುಸ್ಲಿಂ ಅನ್ನೋದನ್ನು ಚುನಾವಣೆಗೆ ಬಳಸಬಾರದು ಅನ್ನೋ ನಿಯಮವನ್ನು ಸಹ ಉಲ್ಲಂಘಿಸಿದ್ದಾರೆ. ಈ ಬಗ್ಗೆ ಚುನಾವಣಾ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ. ಅದರ ಮಧ್ಯೆ ಈಗ ಮುತ್ತಿನ ನಗರಿ ಹೈದರಾಬಾದ್ನಲ್ಲಿ ಮತದಾರರ ಗೌಪ್ಯತೆಗೆ ಧಕ್ಕೆ ತರುವಂತಹ ಕೆಲಸ ಆಗಿದೆ. ಮತದಾನದ ವೇಳೆ ಬುರ್ಖಾ ಧರಿಸಿ ಮತಗಟ್ಟೆಗೆ ಬಂದಿದ್ದ ಮುಸ್ಲಿಂ ಮಹಿಳೆಯರಿಗೆ ತಮ್ಮ ಮುಖ ತೋರಿಸೋಕೆ ಆಗ್ರಹಿಸಿದ ಮಾಧವಿ ಲತಾ ಗುರುತಿನ ಚೀಟಿಯಲ್ಲಿ ಇರುವಂತಹ ಫೋಟೋದೊಂದಿಗೆ ಅವರ ಮುಖ ಹೋಲಿಕೆ ಮಾಡುವಂತೆ ಆಗ್ರಹಿಸಿದ್ದಾರೆ. ಹಾಗಾದ್ರೆ ಏನಿದು ವಿಷಯ ನೋಡೋಣ, ಬನ್ನಿ. ಇಂದು ದೇಶದ ಹಲವೆಡೆ ಲೋಕಸಭಾ ಚುನಾವಣೆಯ 4ನೇ ಹಂತದ ಮತದಾನ ನಡೀತಾ ಇದೆ. ಹೈದರಾಬಾದ್ ಲೋಕಸಭಾ ಕ್ಷೇತ್ರಕ್ಕೂ ಸಹ ಮತದಾನ ನಡೀತಾ ಇದೆ. ಇಲ್ಲಿನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಅವರ ನಡೆ ವಿವಾದಕ್ಕೆ ಒಳಗಾಗಿದೆ. ಮತಗಟ್ಟೆಗೆ ಭೇಟಿ ನೀಡಿದ ಮಾಧವಿ ಲತಾ ಮುಸ್ಲಿಂ ಮಹಿಳೆಯರಿಗೆ ಬುರ್ಖಾ ತೆಗೆಸಿ ಐಡಿ ಕಾರ್ಡ್ಗಳನ್ನು ಚೆಕ್ ಮಾಡಿದ್ದಾರೆ. ಅಜ್ಜಂಪುರದ ಮತಗಟ್ಟೆ ಸಂಖ್ಯೆ 172ಕ್ಕೆ ಭೇಟಿ ನೀಡಿ ಈ ರೀತಿ ಪರಿಶೀಲನೆ ನಡೆಸಿರೋದು ಕೆಲವರ ಕೆಂಗಣ್ಣಿಗೆ ಗುರಿಯಾಗಿದೆ. ಮಾಧವಿ ಲತಾ ಅವರು ಮತಗಟ್ಟೆಯೊಳಗಿದ್ದ ಮುಸ್ಲಿಂ ಮಹಿಳೆಯರನ್ನ ಬುರ್ಖಾ ತೆಗೆಯುವಂತೆ ಮತ್ತು ಮತದಾರರ ಗುರುತಿನ ಚೀಟಿಯನ್ನು ಪರಿಶೀಲಿಸುವಂತೆ ಕೇಳ್ತಾ ಇರೋ ವಿಡಿಯೋ ಈಗ ವೈರಲ್ ಆಗಿದೆ. ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಹಲವರು ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಮಾಧವಿ ಲತಾ, ಮಹಿಳೆಯರು ತಮ್ಮ ಗುರುತನ್ನ ಪರಿಶೀಲಿಸಲು ಮಾತ್ರ ವಿನಂತಿಸಿದ್ದೇವೆ, ಇದರಲ್ಲಿ ಯಾವುದೇ ತಪ್ಪಿಲ್ಲ ಅಂತ ಹೇಳಿದ್ದಾರೆ. ನಾನು ಅಭ್ಯರ್ಥಿಯಾಗಿದ್ದೇನೆ, ಕಾನೂನಿನ ಪ್ರಕಾರ ಅಭ್ಯರ್ಥಿಗೆ ಮತದಾರರನ್ನ ಮುಖವಾಡವಿಲ್ಲದೆ ಗುರುತಿನ ಚೀಟಿಗಳನ್ನ ಪರಿಶೀಲಿಸುವ ಹಕ್ಕಿದೆ. ನಾನು ಪುರುಷ ಅಲ್ಲ, ನಾನು ಮಹಿಳೆ. ಬುರ್ಖಾ ತೆಗೆಯಲು ನಾನು ತುಂಬಾ ವಿನಮ್ರತೆಯಿಂದ ಅವರನ್ನ ವಿನಂತಿಸಿದ್ದೇನೆ, ದಯವಿಟ್ಟು ನಾನು ನೋಡಬಹುದಾ ಅಂತ ಕೇಳಿಕೊಂಡ ನಂತರವೇ ಪರಿಶೀಲಿಸಿದ್ದೇನೆ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜಬ್ ಆಪ್ ನಕಾಬ್ ನಹಿ ಕೋಲೋಗೆ ತೋ ಪಾಸ್ಪೋರ್ಟ್ ಕೈಸಾ ಬಂತಾ, ಜಬ್ ಆಪ್ ನಕಾಬ್ ನಹಿ ಕೋಲೋಗೆ ತೋ ಆಧಾರ್ ಕಾರ್ಡ್ ಕೈಸಾ ಬಂತಾ, ತೋ ಏಕ್ ಆಧಾರ್ ಕಾರ್ಡ್ ಕೆ ಆಧಾರ್ ಪರ್ ನಕಾಬ್ ಖೋಲ್ ಕೆ ದಿಖಾನಾ, ಜಬ್ ಪಾಸ್ಪೋರ್ಟ್ ಮೇ ಹೈ, ಇಮಿಗ್ರೇಷನ್ ಪೇ ಹೈ, ವೋಟರ್ ಐ ಡಿ ಮೇ ಹೈ, ಆಧಾರ್ ಕಾರ್ಡ್ ಮೇ ಹೈ, ನಕಾಬ್ ನಿಕಾಲ್ ಕರ್ ದಿಖಾನಾ, ತೋ ಬೋಲೇ ಬೋಲೇ ಎಲೆಕ್ಷನ್ ಕಾ, ಇಸಿಲಿಯೇ ತೋ ಔರತೋಂ ಕೋ ಠಹರಾಯ ವಾಪಸ್. ಇದಕ್ಕೂ ಮೊದಲು ಲತಾ ಅವರು ತಮ್ಮ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ವ್ಯತ್ಯಾಸ ಇದೆ ಅಂತ ಆರೋಪಿಸಿದ್ರು. ಪೊಲೀಸ್ ಸಿಬ್ಬಂದಿ ತುಂಬಾ ದಡ್ಡರಂತೆ ಕಾಣ್ತಾರೆ, ಅವರು ಸಕ್ರಿಯವಾಗಿಲ್ಲ, ಅವರು ಏನನ್ನು ಸಹ ಪರಿಶೀಲಿಸ್ತಾ ಇಲ್ಲ, ಹಿರಿಯ ನಾಗರಿಕ ಮತದಾರರು ಇಲ್ಲಿಗೆ ಬರ್ತಾರೆ, ಆದ್ರೆ ಅವರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗಿದೆ ಅಂತ ಬಿಜೆಪಿ ನಾಯಕಿ ಆರೋಪಿಸಿದ್ರು. 90% ಆಫ್ ದಿ ಬೂತ್ಸ್ ಹ್ಯಾವ್ ಗಾಟ್ ಕಾಂಪ್ರಮೈಸ್ಡ್, ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಪೊಲೀಸ್ ಡು ನಾಟ್ ವಾಂಟ್ ಟು ಇನ್ಸ್ಟ್ರಕ್ಟ್ ಫೀಮೇಲ್ ಕಾನ್ಸ್ಟೇಬಲ್ಸ್ ಟು ಚೆಕ್ ದಿ ಫೇಸ್ and with the voter ID. I am not worried because I have stood up for justice. When I am requesting the police officer, he says it is not his responsibility. He is saying that I requested at least please inform the female constable. He says it is not my responsibility. I will not inform lady constable. His name is Gurunath. ಈಗ ಬುರ್ಖಾ ಹಾಕಿಕೊಂಡಿದ್ದ ಮಹಿಳೆಯರ ಬಳಿ ಬುರ್ಖಾ ತೆಗೆದು ಮುಖ ಕಾಣಿಸೋ ಕೇಳಿದ್ದಾರೆ. ಇವಾಗಿರೋ ಪ್ರಶ್ನೆ, ಇದನ್ನೆಲ್ಲ ಚೆಕ್ ಮಾಡಬೇಕಾಗಿದ್ದು ಎಲೆಕ್ಷನ್ ಕಮಿಷನ್. ಸಪೋಸ್ ಬುರ್ಖಾ ಧರಿಸಿದವರನ್ನ ಕ್ರಾಸ್ ಚೆಕ್ ಮಾಡಬೇಕು ಅಂತ ಆದಾಗ ಅವರ ಬಳಿ ಬುರ್ಖಾ ತೆಗೆದು ಮುಖ ಕಾಣಿಸುವಂತೆ ಹೇಳಬೇಕಾದದ್ದು ಚುನಾವಣಾ ಅಧಿಕಾರಿಗಳು. ಇವ್ರು ಯಾರು ಚೆಕ್ ಮಾಡೋಕೆ? ಮಾಧವಿ ಅವರಿಗೆ ಬೂತಲ್ಲಿ ಏನೋ ಸಮಸ್ಯೆ ಕಾಣಿಸ್ಕೊಂಡಿದೆ ಅಂತ ಅನ್ಸಿದ್ರೆ ಅಲ್ಲಿನ ಅಧಿಕಾರಿಗಳಿರ್ತಾರೆ, ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಅದನ್ನ ಬಿಟ್ಟು ವೋಟರ್ಸ್ಗಳನ್ನ ನೀವೇ ಚೆಕ್ ಮಾಡೋದಿದ್ರೆ ಮತ್ತೆ ಎಲೆಕ್ಷನ್ ಕಮಿಷನ್ ಇರೋದಾದ್ರೂ ಯಾಕೆ? ಆತ ಮುಸ್ಲಿಂ ಆಗಿರ್ಲಿ, ಹಿಂದೂ ಆಗಿರ್ಲಿ, ಒಬ್ಬ ವ್ಯಕ್ತಿ ಜೊತೆ ಹೇಗೆ ಬಿಹೇವ್ ಮಾಡ್ಬೇಕು ಅನ್ನೋ ಮಿನಿಮಮ್ ಮ್ಯಾನರ್ಸ್ ಸಹ ಇರೋದಿಲ್ವಾ ಇವರಿಗೆ ಅಂತ? ನಿಮ್ಮಂತವ್ರ ಈ ರೀತಿ ಬಿಹೇವಿಯರ್ ಇಂದಾನೆ ಎಷ್ಟೋ ಜನ ಹೆಣ್ಮಕ್ಳು ಈಗಲೂ ಸಹ ಮನೆಯಿಂದ ಆಚೆ ಬರೋಕೆ ಹೆದರ್ತಾರೆ. ಎಲೆಕ್ಷನ್ ಸವಾಸನೇ ಬೇಡ ಅಂತ ಮನೇಲೆ ಇರೋಕೆ ನಿಮ್ಮಂತವ್ರೇ ಕಾರಣ, ನೆನ್ಪಿಟ್ಕೊಳ್ಳಿ.
ಈ ಕುರಿತು ಪ್ರತಿಕ್ರಿಯೆ ನೀಡಿದ ಜಿಲ್ಲಾ ಚುನಾವಣಾ ಅಧಿಕಾರಿ ರೊನಾಲ್ಡ್ ರೋಸ್, ಈ ಪ್ರಕರಣ ಸಂಬಂಧ ಪೊಲೀಸರು ಮಾಧವಿ ಲತಾ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಂತ ತಿಳಿಸಿದ್ದಾರೆ. ಮುಸ್ಲಿಂ ಮತದಾರರ ಐಡಿ ಪರಿಶೀಲಿಸುವ ಮೂಲಕ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ ಮಾಧವಿ ಲತಾ ಅವರ ವಿರುದ್ಧ ಮಲಕ್ಪೇಟ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.